ಬಂಗಾಳದಲ್ಲಿ ಉಪಮಹಾಸಾಗರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ರಾಜ್ಯದ ಸಾಕಷ್ಟು ಭಾಗಗಳಲ್ಲಿ ಹೆಚ್ಚೆಚ್ಚು ಮಳೆ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ಸಹ ಮಳೆ ಮುಂದುವರೆದಿದೆ. ಹಾಗೆ ಇಂದು ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿ ಮತ್ತೆ ನಾಳೆ ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ರಾಜ್ಯಾದ್ಯಂತ ಇಂದು ಮತ್ತು ನಾಳೆ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಹಾಸನ, ಚಾಮರಾಜನಗರ, ಕೊಡಗು, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿ ನಾಳೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆಯಿಂದ. ಈಗಾಗಲೇ ಮುನ್ಸೂಚನೆಯನ್ನು ಕೂಡ ನೀಡಲಾಗಿತ್ತು. ಇನ್ನು ರಾಜ್ಯದಲ್ಲಿ 4-5 ದಿನಗಳ ಕಾಲ ಇದೇ ರೀತಿಯಾಗಿ ಹವಾಮಾನ ಇರುತ್ತೆ. ಆಗ್ನೇಯ ಬಂಗಾಳ ಉಪಮಹಾಸಾಗರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಸಾಕಷ್ಟು ಮಳೆ ಆಗ್ತಾ ಇದ್ದು, ಇನ್ನು ನಿನ್ನೆ ಸುರಿದಂತಹ ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಕೂಡ ಸಾಕಷ್ಟು ಅವಘಡಗಳು ಸಂಭವಿಸಿತ್ತು. ಒಂದು ಕಡೆ ವಾಹನ ಸವಾರರು ಓಡಾಡೋದಕ್ಕೆ ಪರದಾಡ್ತಾ ಇದ್ರು, ಮತ್ತೊಂದು ಕಡೆ ಮೆಟ್ರೋ ಸಂಚಾರಕ್ಕೆ ಕೂಡ ಮರ ಬಿದ್ದು ಅಡಚಣೆ ಉಂಟಾಗಿತ್ತು. ಸೊ ಅದನ್ನು ತೆರವುಗೊಳಿಸೋದಕ್ಕೆ 2 ಗಂಟೆಗಳ ಕಾಲಾವಕಾಶವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಸೊ ಈ ರೀತಿಯಾದಂತಹ ತೊಂದರೆಗಳು ಕೂಡ ಉಂಟಾಗ್ತಾ ಇದೆ.